ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಹೋದ ಸಂಚಿಕೆಯಲ್ಲ ನಿಮಗೆ ಮನಿ ಮ್ಯಾನಿಫೆಸ್ಟೇಷನ್ ಟಿಪ್ಸ್, ಅಂದರೆ ಹಣವನ್ನು ಮಾಡುವಂಥ ಕೆಲವು ಸಣ್ಣ ಪುಟ್ಟ ವಿಷಯಗಳನ್ನು ತಿಳಿಸಿ ಹೇಳಿದೆ. ಎಷ್ಟು ಜನ ಶುರು ಮಾಡಿದ್ರಿ, ಶುರು ಮಾಡಿದಾಗ ನಿಮ್ಗೆ ಹೇಗನ್ನಿಸು, ದುಡ್ಡು ಬಂತಾ ಇಲ್ವಾ ನಾನು ಕೇಳ್ತಾ ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ಒಂದು ಧೈರ್ಯ ನಂಬಿಕೆ ಬಂತ, ಅಥವಾ ನೀವು ಮಾಡ್ತಾ ಧೈರ್ಯ ನಂಬಿಕೆಯಿಂದ ಮಾಡಿದ್ರ, ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಮತ್ತು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಷಯ ಅಂತಂದರೆ, ಹಣ ಬರೋದಕ್ಕೆ ಮುಖ್ಯವಾದ ಚಾನಲ್ ಯಾವುದು? ಒಂದು ಅಫ್ಕೋರ್ಸ್ ಮಿರಾಕಲ್ಸ್ ನಡೀಬೋದು, ನಮಗೆ ತಿಳಿಯದ ಚಾನಲ್ಗಳಿಂದ ಬರ್ಬೋದು, ಪಿತ್ರಾರ್ಜಿತ ಪೂರ್ವ ಆಸ್ತಿ ಬರ್ಬೋದು, ಅಥವಾ ಎಲ್ಲಿಂದನೋ ಒಂದು ಲಾಟ್ರಿ, ಅದೆಲ್ಲ ಒಂದು ಕಡೆ. ಆದರೆ ಮುಖ್ಯ ಒಂದು ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಅಂತಂದಾಗ ಅದು ಜಾಬ್ ಅಲ್ವಾ? ಜಾಬ್ ಅಂತಂದಾಗ ಉದ್ಯೋಗದಿಂದ ಬರುವಂಥದ್ದು ನಮಗೆ ನಿರಂತರವಾಗಿ ಬರ್ತಾ ಇರುವಂಥ ಒಂದು ಆರ್ಥಿಕ ಸಹಾಯ ಅಂತ ಹೇಳ್ಬೋದು, ಆರ್ಥಿಕ ಒಂದು ನೆಲೆ ಅಂತ ಹೇಳ್ಬೋದು. ಸೊ ತುಂಬ ಜನ ನೀವು ಕೇಳ್ತಾ ಇರ್ತೀರಾ ಜಾಬ್ ರಿಲೇಟೆಡ್ ಸ್ವಿಚ್ ನಂಬರ್ ಅಥವಾ ಟಿಪ್ಸ್ ಕೊಡಿ ಅಂತ ಹೇಳಿ. ಈ ವಿಡಿಯೋದಲ್ಲಿ ಸುಮಾರು ವಿಷಯ ಹೇಳ್ತೀನಿ ನಾನು ನಿಮಗೆ. ಜಾಬ್ ರಿಲೇಟೆಡ್ ಅಂದಾಗ ಒಂದು ಸ್ವಿಚ್ ನಂಬರ್ನ ನಾನು ಶೇರ್ ಮಾಡ್ತೀನಿ, ಅದನ್ನು ಬ್ಲೂ ಕಲರ್ ಸ್ಕೆಚ್ ಪೆನ್ ಅಥವಾ ಮಾರ್ಕರ್, ನಾನು ಇಲ್ಲಿ ತೋರ್ಸೋಕ್ಕೆ ಮಾರ್ಕರ್ ಯೂಸ್ ಮಾಡ್ತೀನಿ, ಸ್ಕೆಚ್ ಪೆನ್ ತುಂಬ ಒಳ್ಳೆಯದು, ಯಾಕೆಂದರೆ ಮಾರ್ಕರಲ್ಲಿ ನಾನು ಬರೆದಾಗ ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣುತ್ತೆ, ಯಾಕೆಂದರೆ ದಪ್ಪಕ್ಕೆ ಬರುತ್ತೆ, ಡಾರ್ಕಾಗಿ ಕಾಣುತ್ತೆ ಅಂತ. ಆದರೆ ನೀವು ಯೂಸ್ ಮಾಡಬೇಕಾದ್ರೆ ಸ್ಕೆಚ್ ಪೆನ್ನಲ್ಲಿ ಯೂಸ್ ಮಾಡಿ. ಸ್ಕೆಚ್ ಪೆನ್ ಲೈಟ್ ಗ್ರೀನ್ ಇರ್ಬೋದು, ಡಾರ್ಕ್ ಗ್ರೀನ್ ಇರ್ಬೋದು, ಅದು ಪರವಾಗಿಲ್ಲ. ಮತ್ತು ಈ ಒಂದು ವಿಷಯನ ನೀವು ಪ್ರತಿನಿತ್ಯ ಮಾಡ್ಬೋದು, ಯಾವತ್ತು ಯಾವ ಹೊತ್ತಲ್ಲಿ ಶುರು ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಯಾವಾಗ ಬೇಕೋ ಮಾಡ್ಬೋದು. ನಿಮ್ಮ ಈ ಕೈಯ ಈ ಭಾಗ ಏನಿದೆ, ಈ ಭಾಗ ಏನಿದೆ ಅಲ್ಲಿ ಬರ್ಕೋಬೇಕು ಗ್ರೀನಲ್ಲಿ. 7-2 ಸ್ವಿಚ್ ನಂಬರ್ ಹೀಗಿರುತ್ತೆ, 7-2-6-0 ಮತ್ತು 5-3-2 ಹೀಗೆ ಬರ್ಕೊಳ್ಳಿ. ಲೆಫ್ಟ್ ಸೈಡ್ ಮಾತ್ರ, ಎಡಗಡೆ ಮಾತ್ರ ಬರ್ಕೊಳ್ತೀರಾ. ಬರ್ಕೊಂಡು ನೀವು ಅದನ್ನು ಚಾಂಟ್ ಕೂಡ ಮಾಡಿ, 7-2-6-0-5-3-2 ಅಂತ ನೀವು ಚಾಂಟ್ ಮಾಡ್ತಾ ಮಾಡ್ತಾ, 7-2-6-0-5-3-2 ಚಾಂಟ್ ಮಾಡ್ತಾ 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 ಏನಾಗುತ್ತೆ, ಅದಕ್ಕೆ ಎನರ್ಜಿ ಜಾಸ್ತಿ ಆಗುತ್ತೆ. ಎನರ್ಜಿ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ನಿಮಗೆ ಬೇಕಾದಂಥ ಉದ್ಯೋಗ, ನಿಮ್ಮ ಕನಸಿನ ಉದ್ಯೋಗ, ಡ್ರೀಮ್ ಜಾಬ್ ಅಂತ ಏನು ನೀವು ಆಸೆ ಪಡ್ತಾ ಇರ್ತೀರ, ಅದು ನಿಮಗೆ ಸಹಜವಾಗಿ ಸುಲಭವಾಗಿ ದಕ್ಕುವಂಥದ್ದಾಗತ್ತೆ. ಯಾಕೆಂದರೆ ಒಂದು ಉದ್ಯೋಗಕ್ಕೆ ನೂರಾರು ಜನ ಅಪ್ಲಿಕೇಶನ್ ಹಾಕಿರ್ತಾರೆ, ಸಾವಿರಾರು ಜನ ಅಂತ ಇಟ್ಕೊಳ್ಳೋಣ, ನೂರಾರು ಜನ ಇಂಟರ್ವ್ಯೂಗೆ ಬರ್ತಾರೆ, ಅದರಲ್ಲಿ ಇರೋ ಒಂದೋ ಎರಡೋ ಹುದ್ದೆಗೆ ಎಷ್ಟೋ ಜನ ಇರ್ತಾರೆ, ಅದರಲ್ಲಿ ನೀವು ಆಯ್ಕೆ ಆಗಬೇಕು ಅಂತಂದಾಗ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಇರ್ಬೋದು, ನಿಮ್ಮ ಒಂದು ಸ್ಕಿಲ್ ಸೆಟ್ ಇರ್ಬೋದು, ಅದೆಲ್ಲದರ ಜೊತೆ ಒಂದು ಅದೃಷ್ಟ ಕೂಡ ನಿಮಗೆ ಬೇಕಾಗತ್ತೆ. ಆ ಅದೃಷ್ಟವನ್ನು ಈ ಒಂದು ನಂಬರ್ ನಿಮಗೆ ತಂದುಕೊಡುತ್ತೆ. ಇದನ್ನು ಚಾಂಟ್ ಕೂಡ ಮಾಡಿ, ನಿಮ್ಮ ಕೆಲಸ ನಿಮಗೆ ಸಿಗುವವರೆಗೂ ಬರ್ಕೊಳ್ತಾನೆ ಇರಿ. ಮತ್ತೊಂದು ವಿಷಯ ಅಂತಂದಾಗ, ಈ ಒಂದು ಹಣ ಅಂತ ಬಂದಾಗ ಸಾಲ ಬಾಧೆಗೆ ತುಂಬ ಜನ ಬೀಳ್ತಾರೆ. ಸಾಲ ಅಂತಂದಾಗ ಏನೋ ನಂಬಿಕೆ ಮೇಲೆ ದುಡ್ಡು ಕೊಟ್ಬಿಡೋದು, ಅಂದರೆ ತಿಂದು ಪಾಡಿಲ್ಲ ಉಂಡು ಪಾಡಿಲ್ಲ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆಯಿಂದ ಯಾರೋ ಮಜಾ ಮಾಡ್ಕೊಂಡು ಹೊರಟೋಗಿರ್ತಾರೆ, ಇನ್ಯಾರೋ ಅದಕ್ಕೆ ಬಡ್ಡಿ ಕಟ್ತಾ ಇರ್ತಾರೆ, ಇನ್ಯಾರೋ ತೊಂದರೆಯಲ್ಲಿರ್ತಾರೆ. ಸ್ನೇಹಿತರೆ, ಒಂದು ವಿಷಯ, ಏಕೆಂದರೆ ದಿನನಿತ್ಯ ಈ ಥರ ಗೋಳಾಡಿಕೊಂಡು ನಮ್ಮಲ್ಲಿ ಬರ್ತಾರೆ, ಸಾಲ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ಕೊಡ್ತಾ ಇಲ್ಲ, ಕೊಡಲ್ಲ ಅಂತ ಹೇಳಲ್ಲ, ಈಗ ಕೊಟ್ಟೆ ಆ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಆದರೆ ಸಿಕ್ಕಾಕ್ಕೊಂಡು ಒದ್ದಾಡೋದು ಕೊಟ್ಟವರು. ಸೊ ಹಾಗಾಗಿ ಎಷ್ಟು ನಿಕಟವರ್ತಿಗಳಾಗಿರ್ಬೋದು, ಎಷ್ಟೇ ನೀವು ಕ್ಲೋಸ್ ಆಗಿರ್ಬೋದು, ನೀವು ಅದು ಕ್ಯಾಶ್ ಆಗಿ ಕೊಟ್ಟಾಗ ನಿಮಗೆ ಒಂದು ಹೋಲ್ಡೇ ಬರೋದಿಲ್ಲ. ಸೊ ಹಾಗಾಗಿ ನೀವು ಈವನ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದಾಗಲೂ ಅವ್ರಿಗೆ ದುಡ್ಡಿಲ್ಲ ಅಂದಾಗ ಅವ್ರು ನಿಮಗೆ ಕೊಡಲ್ಲ. ಸೊ ಯಾರಿಗಾದರೂ ಗ್ಯಾರಂಟಿ ಶ್ಯೂರಿಟಿ ಹಾಕೋ ಮುಂಚೆ, ಅಥವಾ ನೀವು ಯಾರಿಗಾದರೂ ಹಣ ಕೊಡೋ ಮುಂಚೆ ಒಂದಕ್ಕೆ 4 ಬಾರಿ ಯೋಚಿಸಿ, ಅವ್ರಿಗೆ ಎಲ್ಲಾದರೂ ಒಂದು ಕಡೆ ಬ್ಯಾಂಕ್ ಲೋನ್ ಆಗೋ ಥರ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿಸ್ಕೊಡಿ. ಬಟ್ ನೀವಲ್ಲಿ ವಾರಂಟಿ ಗ್ಯಾರಂಟಿ ಶ್ಯೂರಿಟಿ ಏನೇ ಹಾಕಿದ್ರೂ ನಿಮ್ಮ ತಲೆಗೆ ಬರುತ್ತೆ, ಅಂದರೆ ಬಂದೇ ಬರುತ್ತೆ ಅಂತಲ್ಲ, ತುಂಬ ಸರ್ತಿ ಅವರು ಬೇಕು ಅಂತ ಮಾಡೋದಿಲ್ಲ, ಕಾರಣಾಂತರಗಳಿಂದ ಅವ್ರಿಗೆ ಲಾಸ್ ಆದಾಗ ಅವರು ಪೇ ಮಾಡದೇ ಇದ್ದಾಗ ನೀವು ಅದನ್ನು ಭರಿಸಿ ಕೊಡಬೇಕಾಗತ್ತೆ. ಆಲ್ರೆಡಿ ಮಾಡ್ಕೊಂಡಿರೋ ಸಾಲಗಳಂದರೆ ಯಾರಿಗೋ ಕೊಡಿಸಿದ ಸಾಲ, ಯಾರಿಗೋ ದುಡ್ಡು ಕೊಟ್ಟಿದ್ದಲ್ಲ, ನೀವು ಮಾಡಿದ ಸಾಲ ತೀರ್ಸೋಕ್ಕಾಗದೆ ಒದ್ದಾಡ್ತಾ ಇದ್ದಾಗ ಈ ಒಂದು ಕೆಂಪು ಬಣ್ಣದ ಸ್ಕೆಚ್ ಪೆನ್ ತೊಗೊಳ್ಳಿ. ಕೆಂಪು ಬಣ್ಣದ ಸ್ಕೆಚ್ ಪೆನ್ ತೊಗೊಂಡು ಅದನ್ನು ಕೂಡ ಲೆಫ್ಟ್ ಸೈಡ್ ಆಫ್ ದ ಬಾಡಿ 8-0-8 ಅಂತ ಬರ್ಕೊಳ್ಳಿ. 8-0-8 ಅಂತ ಬರ್ಕೊಂಡು
ತುಂಬ ಸರ್ತಿ ಚಾಂಟ್ ಕೂಡ ಮಾಡಿ. ನೀವು ಎಷ್ಟು ಸರ್ತಿ ಚಾಂಟ್ ಮಾಡ್ತಿರೋ ಅಷ್ಟು ಸರ್ತಿ ನಿಮಗೆ ಆ ಒಂದು ಸಾಲಬಾಧೆ ಕ್ಲಿಯರ್ ಆಗೋದಕ್ಕೆ ನಿಮಗೆ ಒಂದೊಂದೇ ಒಂದೊಂದೇ ಪದರಗಳು, ದಾರಿಗಳು ಕಾಣಿಸ್ತಾ ಹೋಗುತ್ತೆ. ಏಕೆಂದರೆ ನೀವು ದುಡಿಯೋದೆಲ್ಲ ಸಾಲಕ್ಕೆ ಕೊಡ್ತಾ ಇದ್ರೆ ಏನು ಚಂದ ಅಲ್ವಾ. ಸೊ ಈ 808 ಸ್ವಿಚ್ ಕೋಡ್ ಏನಿದೆ ಸಾಲಬಾಧೆಯಿಂದ ಹೊರಗೆ ಬರೋದಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ. ಅದನ್ನು ಕೂಡ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಕೆಂಪು ಬಣ್ಣದಲ್ಲಿ ಬರ್ಕೊಳ್ಳಿ. ಸೊ ಹಣವನ್ನು ಗಳಿಸೋದಕ್ಕೆ ಮತ್ತೊಂದು ವಿಶೇಷವಾದ ಸೂಚನೆಯನ್ನು, ಒಂದು ರಿಚುವಲನ್ನು ನಾನು ತೋರಿಸ್ಕೊಡ್ತೀನಿ. ಈ ಥರ ಒಂದು ನಿಂಬೆ ಹಣ್ಣನ್ನು ತಗೊಂಡು ಈ ಥರ 4 ಅಂದರೆ 2 ಸ್ಲೈಸ್ ನೀವು ಮಾಡಿದಾಗ 4 ಹೋಳಾಗುತ್ತೆ. ಅಂದರೆ ಈ ತುದಿನಲ್ಲಿ ನೀವು ಕಟ್ ಮಾಡಿರೋದಿಲ್ಲ. ಮತ್ತು ಒಂದು ಚಕ್ಕೆ, ಈ ಚಕ್ಕೆ ಮೇಲೆ ನಿಮಗೆ ಏನು ಬೇಕೋ ಆ ಒಂದು ಇಂಟೆನ್ಷನನ್ನು ನೀವು ಗ್ರೀನ್ ಕಲರ್ ಪೆನ್ನಲ್ಲಿ ಬರೀರಿ. ನಿಮಗೆ ಹಣ ಬರಬೇಕಾ, ಎಷ್ಟು ಹಣ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, 1 ಲಕ್ಷ ಅಂತಾನೋ ಅಥವಾ 2 ಲಕ್ಷ ನೀವು ಎಷ್ಟು ಬೇಕೋ ಅಷ್ಟನ್ನು ಬರೆದ್ಬಿಟ್ಟು ಅಥವಾ ಕೋಟಿ ಏನಾದ್ರು ಇರಲಿ ಬರೆದ್ಬಿಟ್ಟು ಅದನ್ನು ಇಲ್ಲಿ ಹೀಗೆ ಈ ಥರ ಇದನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಇದನ್ನು ಇಲ್ಲಿ ಹಾಕಿಬಿಟ್ಟು ನೀವು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ. ನನಗೆ ಬರಬೇಕಾದ ಹಣ ಬರುತ್ತೆ, ನಾನು ಬಯಸಿದಂಥ ಹಣ ನನಗೆ ಖಂಡಿತ ಸಿಗತ್ತೆ ಅಂತ ಹೇಳಿ ನೀವು ಆ ಬರುವಂಥ ಹಣಕ್ಕೆ ಮುಂಗಡವಾಗಿ ಕಣ್ಣು ಮುಚ್ಕೊಂಡು ಮನಸ್ಸಾರ ಗ್ರ್ಯಾಟಿಟ್ಯೂಡ್ ಅಂದರೆ ಧನ್ಯತಾ ಭಾವವನ್ನು ತೋರಿಸಿ. ಅದು ದೇವರಿಗೂ ಸೇರಿಸಿ ತೋರಿಸ್ಬೋದು, ಬ್ರಹ್ಮಾಂಡಕ್ಕೂ ಸೇರಿಸಿ ತೋರಿಸ್ಬೋದು. ಇದರ ನಂತರ ಒಂದು 3 ಬಾರಿ ಇದರ ಮೇಲೆ ಉಪ್ಪನ್ನು ಹಾಕಿ, ಕಲ್ಲುಪ್ಪಾದರೂ ಸರಿ ಪುಡಿ ಉಪ್ಪಾದರೂ ಸರಿ ಉಪ್ಪನ್ನು ಹಾಕಿ. ಉಪ್ಪನ್ನು ಹಾಕಿದ ಮೇಲೆ ಮತ್ತೊಮ್ಮೆ ಇಂಟೆನ್ಷನನ್ನು ಹೇಳ್ಕೊಳ್ಳಿ. ನನಗೆ ಬೇಕಾದ ಹಣ, ನಾನು ಇಚ್ಛಿಸುವ ಹಣ ನನ್ನದಾಗಿದೆ, ನನಗೆ ಅದು ಸಿಕ್ಕಿದೆ, ನಾನು ಖುಷಿಯಾಗಿದ್ದೀನಿ, ನಾನು ಸಂತೋಷದಿಂದಿದ್ದೀನಿ, ಇದನ್ನೆಲ್ಲ ಹೇಳಿ. ಇದನ್ನು ಹೇಳಿ ಆದ ಮೇಲೆ ಈ ಒಂದು ನೀವು ಮಾಡಿರೋ ಈ ನಿಂಬೆ ಹಣ್ಣು ಮುಳುಗುವಷ್ಟು ನೀರನ್ನು ಹಾಕಿ, ನಿಮ್ಮ ಮುಳುಗುವಷ್ಟು ಹಾಕಿ. ಅದು ಮೂವಾಗುತ್ತೆ, ಅದು ಪರವಾಗಿಲ್ಲ. ಯಾಕೆಂದರೆ ನಾವು ಇಟ್ಟಾಗ ಆ ಚಕ್ಕೆ ಏನಿತ್ತು ಮೇಲಿತ್ತು, ನೀರು ಹಾಕಿದಾಗ ಅದು ಮುಳುಗುತ್ತೆ, ತೊಂದರೆ ಇಲ್ಲ. ಉಪ್ಪು ಅದರಲ್ಲಿ ಕರಗತ್ತೆ. ಇದನ್ನು ಹಾಗೆ ನೀವು ನಿಮ್ಮ ಹಾಸಿಗೆಯ ತಲೆ ಪಕ್ಕ ಏನಿರುತ್ತೆ, ಹಾಸಿಗೆ ಹತ್ತಿರ ಅಥವಾ ಮಂಚದ ಕೆಳಗಡೆ 3 ರಾತ್ರಿ ಇಟ್ಟುಬಿಟ್ಟು ನಂತರ ಯಾವ ಕಾರಣದಿಂದ ನನಗೆ ಹಣ ಬರುತ್ತಿರಲಿಲ್ಲವೋ ಅದೆಲ್ಲ ಇದರ ಜೊತೆ ಹೋಗುತ್ತೆ. ಹಣ ಬರುವ ಅತ್ಯಂತ ಸುಲಭ ದಾರಿಗಳು ನನಗೆ ತೆರೆದುಕೊಂಡಿದೆ ಅಂತ ಹೇಳಿ ಇದನ್ನು ನಿಮ್ಮ ಮನೆಯಿಂದ ಹೊರಗಡೆ ಯಾವುದಾದರೂ ಮರ ಅಥವಾ ಗಿಡದ ಬುಡಕ್ಕೆ ಹಾಕಿಬಿಡಿ. ಆವಾಗ ನಿಮಗೆ ಆ ಬ್ಲಾಕ್ಸು ಹೋಗುತ್ತೆ, ಮತ್ತು ಯಾಕೆಂದರೆ ಚಕ್ಕೆ ಬಂದು ನಿಮಗೆ ಹಣವನ್ನು ತಂದುಕೊಡುವಂಥ ಒಂದು ಶಕ್ತಿ ಇರುತ್ತೆ, ಮತ್ತು ಕ್ಲೆನ್ಸ್ ಕೂಡ ಮಾಡುತ್ತೆ, ಶುದ್ಧ ಕೂಡ ಪಡಿಸುತ್ತೆ. ಮತ್ತು ನೀವು ಉಪ್ಪನ್ನು ಹಾಕಿರೋದ್ರಿಂದ ತೊಂದರೆ ತೊಡಕು ಬ್ಲಾಕ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡುತ್ತೆ. ಮತ್ತು ನಿಂಬೆ ಹಣ್ಣಿರೋದ್ರಿಂದ ಅದು ಅದೃಷ್ಟವನ್ನು ನಿಮಗೆ ತಂದುಕೊಡುತ್ತೆ. ಮತ್ತು ಇದು ಎಲ್ಲದರ ಜೊತೆಯಲ್ಲಿ ನೀರಿರೋದ್ರಿಂದ ಆ ನೀರು ಇದೆಲ್ಲವನ್ನು ಮಿಳಿತಗೊಳಿಸಿ ನಿಮಗೆ ಅತಿ ಶೀಘ್ರದಲ್ಲಿ ಐಶ್ವರ್ಯ ಅದೃಷ್ಟ ಎಲ್ಲ ಬರೋ ಹಾಗೆ ನೋಡಿಕೊಳ್ಳುತ್ತೆ. ಸೊ ನಾನು ಜಾಬ್ಗೆ ನಿಮಗೆ ಸ್ವಿಚ್ ನಂಬರ್ ಕೊಟ್ಟೆ, ಅದರ ಜೊತೆ ಒಂದು ಸಿಗಿಲನ್ನು ಕೂಡ ಕೊಡ್ತೀನಿ. ಸಿಗಿಲ್ ಅಂದಾಗ ಅದು ಒಂದು ಸಿಂಬಲ್, ಅದಕ್ಕೆ ತುಂಬ ಶಕ್ತಿ ಇರುತ್ತೆ. ತುಂಬ ಸಿಂಪಲ್, ಒಂದು ಸಣ್ಣ ಲೈನ್ ಹಾಕಿ, ಮತ್ತೊಂದು ದೊಡ್ಡ ಲೈನ್ ಹಾಕಿ, ಅದಕ್ಕಿಂತ ಮತ್ತೊಂದು ದೊಡ್ಡ ಲೈನನ್ನು ಹಾಕಿ ಅದನ್ನು ಹೀಗೆ ಕೆಳಗಡೆ ಎಳೆದುಬಿಡಿ. ಎಳೆದುಬಿಟ್ಟು ಇಲ್ಲಿ ಒಂದು ಆರ್ಕನ್ನು ಕೊಡ್ತೀರಾ, ಇಲ್ಲಿ ಒಂದು ಡಾಟ್, ಇದು ಎಲ್ಲವನ್ನು ಸೇರಿಸಿ ಒಂದು ಸರ್ಕಲಲ್ಲಿ ಎನ್ಕ್ಲೋಸ್ ಮಾಡ್ತೀರಾ. ಮಾಡಿಬಿಟ್ಟು ಇದನ್ನು ನೀವು ಇದರ ಜೊತೆ ಸಕ್ಸಸ್ಗೆ ಕೂಡ ಒಂದು ಸಿಗಿಲನ್ನು ಕೊಡ್ತೀನಿ. ಸಕ್ಸಸ್ ಸಿಗಿಲ್ ನೀವು ಬ್ಲೂನಲ್ಲಿ ಮಾಡ್ತೀರಾ, ಒಂದು ಟ್ರಯಾಂಗಲ್ ಹಾಕ್ತೀರಾ, ಅದರೊಳಗೆ ಒಂದು ಸರ್ಕಲ್ ಇರುತ್ತೆ, ಒಂದು ಆ್ಯರೋ ಟಚ್ ಮಾಡ್ತಾ ಹೀಗೆ ಮಾಡ್ತೀರಾ. ಇದನ್ನು ನೀವು 1 ಅಲ್ಲ 2 ಅಲ್ಲ 3 4 ಕಾಪಿ ಮಾಡಿ ನೀವು ಇದನ್ನು ಫೋಲ್ಡ್ ಮಾಡಿ ಒಂದು ಸೆಟ್ಟನ್ನು ನೀವು ಇಂಟೆನ್ಷನ್ ಹೇಳಿ. ಈ 2 ಸಿಗಿಲನ್ನು ಬರೆದ ಮೇಲೆ ನನಗೆ ಅತ್ಯುತ್ತಮವಾದ ಕೆಲಸ ನನಗೆ ಸಿಕ್ಕಿದೆ, ಅದರಲ್ಲಿ ಖುಷಿ ಇದೆ, ಅದರಲ್ಲಿ ನೀವು ಕೈಯಲ್ಲಿ ಇಟ್ಕೊಂಡು ಹೇಳ್ತೀರಾ, ಅದರಲ್ಲಿ ನನಗೆ ಬೇಕಾದಷ್ಟು ಹಣ ಸಿಗ್ತಾ ಇದೆ, ಅದರಿಂದ ಐಷಾರಾಮದ ಜೀವನ ನಾನು ನಡೆಸ್ತಾ ಇದ್ದೀನಿ, ನೆಮ್ಮದಿ ಸಂತೋಷದಿಂದ ಇದ್ದೀನಿ, ಇದರಿಂದ ನಾನು ಯಾರ್ಯಾರಿಗೆ ಏನೇನೋ ಮಾಡಬೇಕಂತಿದ್ದೀನೋ ಸಂತೋಷದಿಂದ ಇಟ್ಕೋಬೇಕು, ನಮ್ಮ ತಂದೆ ತಾಯಿಗಿರ್ಬೋದು, ಹೆಂಡತಿ ಅಥವಾ ಗಂಡನಿಗಿರ್ಬೋದು, ಮಕ್ಕಳಿಗಿರ್ಬೋದು, ಸಹೋದರ ಎಲ್ಲರಿಗೂ ಮಾಡೋದಕ್ಕೆ ಅನುಕೂಲ ಆಗ್ತದೆ. ನೀವು ಏನು ಬೇಕೋ ಹೇಳ್ಕೊಳ್ಳಿ. ನಂತರ ಸಾಲಗಳಿದ್ದರೆ ಅದು ತೀರಿ ಹೋಗಿದೆ ಅಂತ ಹೇಳ್ಕೊಳ್ಬೋದು, ಯಾಕೆಂದರೆ ಹಣದ ಸೋರ್ಸ್ ಅಲ್ವಾ ಇದು. ಮತ್ತು ನನಗೆ ಎಲ್ಲ ವಿಷಯದಲ್ಲಿ ಯಶಸ್ಸು ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು
ಒಂದು ಕಾಪಿನ ನೀವು ನಿಮ್ಮ ಪರ್ಸ್ ವಾಲೆಟಲ್ಲಿ ಇಟ್ಕೊಳ್ಳಿ, ಮತ್ತೊಂದು ಕಾಪಿನ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ. ಇದನ್ನು ನೀವು ಪರ್ಮನೆಂಟಾಗಿ ಇಟ್ಕೋಬೋದು, ಅಥವಾ 21 ದಿವಸ ಅಥವಾ 48 ದಿವಸಗಳಿಗೆ ಒಂದ್ಸತಿ ಚೇಂಜ್ ಮಾಡ್ಬೋದು, ಅಥವಾ ನಿಮ್ಮ ಇಚ್ಛೆ ತೀರೋವರೆಗೂ ಇಟ್ಕೋಬೋದು, ಅಥವಾ ಇಚ್ಛೆ ತೀರಿದ ಮೇಲೆ ಇನ್ನೊಂದು ಇಚ್ಛೆ ಬೇಕು ಅಂದರೆ ಮತ್ತೊಂದ್ಸತಿ ಮಾಡಿಬಿಟ್ಟು ಇಟ್ಕೋಬೋದು. ಸೊ ಇದು ಮಾಡಿ ಆದಮೇಲೆ ಏನು ಮಾಡೋದು ಅಂತಂದರೆ, ಇದನ್ನು ಸುಟ್ಟುಬಿಟ್ಟು ನೀರಲ್ಲಿ ಅಥವಾ ಭೂಮಿಗೆ ಹಾಕ್ಬಿಡಿ, ಅಷ್ಟೇ ನೀವು ಮಾಡಬೇಕಾಗಿರೋದು. ನಿಮಗೆ 5 ದಿವಸದಲ್ಲಿ ನೀವು ಕೇಳಿದಂಥ ಇಚ್ಛೆ ಆಯಿತು, ನಾನು 21 ದಿವಸ ಮಾಡಲ್ಲ ಅಂದರೆ ಸಾಕು ಅಷ್ಟು. ಆದರೆ ಪ್ರತಿದಿನ ಒಮ್ಮೆ ಈ ಸಿಂಬಲನ್ನು ಮನಸ್ಸಲ್ಲಿ ನೆನೆಸ್ಕೊಂಡು, ಅಥವಾ ಈ ಪೇಪರನ್ನು ಮುಟ್ಟುಬಿಟ್ಟು, ಅಥವಾ ದಿಂಬಿನ ಮೇಲಿನಿಂದನೇ ಪರ್ಸಿನ ಮೇಲಿಂದನೇ ಇದನ್ನು ನೆನಪಿಸ್ಕೊಂಡು, ನನಗೆ ಬರುವಂಥ ದುಡ್ಡು ಬಂದಿದೆ, ನನಗೆ ಖುಷಿಯಾಗಿದೆ, ಆ ಥರ ಒಂದು ವಿಷಯನ ನೀವು ಹೇಳ್ಕೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಮತ್ತೊಮ್ಮೆ ನಿಮಗೆಲ್ಲ ಹೃತ್ಪೂರ್ವಕ ವಂದನೆಗಳು. ಯಾರು ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಕೂಡ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.